ಕೊನೆಗೆ ಅವ್ರು ಸುಸ್ತಾದಾಗ ಅವನ ಆಸ್ಪತ್ರೆ ತಗೊಂಡೋಗಿ ಅಲ್ಲಿ ಸೇರಿಸ್ತಾರೆ. ನಂತರ ಅವತ್ತು ಆ ಒಂದು ತೀರಿ ಹೋದ ಹೆಣವನ್ನು ಪೊಲೀಸರು ಅವ್ರಿಗೆ ಅಲ್ಲಿ ಮಾಡುವಂತದ್ದು ನಮ್ಮ ಕ್ರಮ. ಆದ್ರೆ ಆ ಉತ್ತರ ಪ್ರದೇಶ ಪೊಲೀಸರು ರಾತ್ರಿ ಒಂದು ಒಪ್ಪಿಸಿದ್ದಾರೆ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಲಿಂದ, ಅದು ಕೂಡ ಆರೋಪಿಗೆ ರಕ್ಷಣೆ ಮಾಡಿಸಲಾಗಿ ಆ ಸಿಬಿಐ ಕೊಟ್ಟಿದ್ದಾರೆ ಹೊರತು ತುಳಸಿ ಅಲಂಕಾರ ಆಗಬೇಕು, ಒಂದು ಸುಪ್ರೀಂ ಕೋರ್ಟ್ ಜಡ್ಜಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನುಮತಿ ಕೊಡಲ್ಲ. ಇಂಥ ಒಂದು ಒಂದು ಪ್ರತಿಭಟನೆ ನಡೆಸಕ್ಕೆ ಇದೇ ಹೆಣ್ಮಗು ಕಾರಣ. ಯಾತಕ್ಕಂದ್ರೆ ಅಂತ ದೌರ್ಜನ್ಯ ನಡೆದಿದೆ, ಯಾವ ರೀತಿ ದೌರ್ಜನ್ಯ ನಡೆದಿದೆ ಎಲ್ಲ ಪ್ರಪಂಚಕ್ಕೆ ಗೊತ್ತಾಗಿದೆ. ಅದಕ್ಕೋಸ್ಕರ ಸಂವಿಧಾನದ ಶಿಲ್ಪಿ ಬಿ ಆರ್ ಅಂಬೇಡ್ಕರ್ ಸಾಹೇಬರು ಪುತ್ಲಿ ತಳ ಇವತ್ತು ಯಾತಕ್ಕೆ ಮಾಡಿರೋ ಸಂವಿಧಾನ ಆ ರೀತಿ ನಡೆಯುತ್ತಾ ಇಲ್ಲ ಅಂದ್ರೆ ಈ ಮನುಷ್ಯಗೆ ಯಾವ ರೀತಿ ದೌರ್ಜನ್ಯ ಮಾಡಿದ್ದಾರೆ, ರೇಪ್ ಮಾಡಿ ಎಲ್ಲ ಸರ್ಕಾರ ಸಪೋರ್ಟ್ ಮಾಡಿ ಎಷ್ಟು ಅನ್ಯಾಯದ ಕೆಲಸ ಮಾಡಿದ್ದಾರೆ. ಮನುಷ್ಯತ್ವ ಅಂತ ಯಾರಿಗೂ ಇಲ್ಲ, ಅಲ್ಲಿಂದ ಸರ್ಕಾರಗಿಲ್ಲ ಅಂತ ಹೇಳಕ್ ಬಯಸ್ತಾ ಇದ್ದೀನಿ. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಎಲ್ಲ ದೇಶದಲ್ಲಿ ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನಾವು ಇವತ್ತು 224 ಕ್ಷೇತ್ರದಲ್ಲಿ ಚಾಮರಾಜಪೇಟೆ ಕ್ಷೇತ್ರ ಅಂದ್ರೆ ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವ್ರ ನೇತೃತ್ವದಲ್ಲಿ, ಮುಖಂಡರಾದಂತಹ ನಮ್ಮ ಜಿ ಎ ಬಾವ ಅವ್ರ ನೇತೃತ್ವದಲ್ಲಿ, ಸೀಮಾಲ್ ತಾಫಾನ್ ಕಾರ್ಪೊರೇಟರ್ ಆದಂತಹ ಅವ್ರ ನೇತೃತ್ವದಲ್ಲಿ ಎಲ್ಲ ಇವತ್ತು ದಲಿತ ಆಗ್ಲಿ ಮೈನಾರಿಟೀಸ್ ಆಗ್ಲಿ ಎಲ್ಲ ಲೀಡರ್ಸ್ ಸೇರಕ್ಕೆ ಒಂದು ಕಾರಣ ಯಾ ಅಂದ್ರೆ ಆ ಹೆಣ್ಮಗಳು ನ್ಯಾಯ ಸಿಗ್ಬೇಕಂತ ಮನುಷ್ಯತೆಯಿಂದ ಇದು ಮಾಡ್ತಾರದು. ಇವರಿಗೆ ನಾಚಿಕೆ ಬರಬೇಕು, ಈ ಸರ್ಕಾರಕ್ಕೆ ನಾಚಿಕೆ ಬರಬೇಕಂತ ಹೇಳ್ತೀನಿ. ಒಂದ್ ಹೆಣ್ಮಗಳಿಗೆ ರಕ್ಷಣೆ ಕೊಡಕ್ಕಾಗಿಲ್ಲ ಅಂದ್ರೆ 135 crore ಜನತೆಗೆ ಏನ್ ರಕ್ಷಣೆ ಕೊಡ್ತಾರೆ ಇವರು? ಮಾಧ್ಯಮ ಸಮಿತಿಗೆ ಹೇಳಕ್ ಪಕ್ಕ ಬಯಸ್ತಾ ಇದ್ದೀನಿ, ಯಾವ ರೀತಿ ಇಷ್ಟು ಯಾರು ನಾವು ಒಬ್ಬ ಇದು ಮಾಡಿದ್ರೆ ಬರೀ ತೋರಿಸ್ತಾರೆ, 25 ಸಲಿ ತೋರಿಸ್ತಾರಿಲ್ಲ, ಇದು ತೋರಿಸಕ್ಕೆ ಇದಾಗಲ್ಲ ನಿಮ್ಗೆ ಅಂತ ಕೇಳಕ್ ಬಯಸ್ತಾ ಇದ್ದೀನಿ ಮಾಧ್ಯಮ ಸಮಿತಿಗೆ. ಇದು ಕಾಂಗ್ರೆಸ್ದು ಬಿಜೆಪಿದು ಹಿಂದೂ ಮುಸ್ಲಿಂ ಕಿರಿಶನ್ದೆಲ್ಲ ಪ್ರಶ್ನೆ, ದಲಿತರದ್ದೆಲ್ಲ ಪ್ರಶ್ನೆ, ದೇಶದಲ್ಲಿ ಶಾಂತಿ ಭಂಗ ಮಾಡ್ತಾ ಇದಾರಲ್ಲ ಅದಕ್ಕೆ ಪ್ರಶ್ನೆಯಿಂದ ಮಾತಾಡಕ್ಕೆ ಬಯಸ್ತಾ ಇದ್ದೀನಿ. ಒಂದು ಹೆಣ್ಮಗಳಿಗೆ ರಕ್ಷಣೆ 8 hours ರಾತ್ರಿಗೆ ಬಾಬಾ ಸಾಹೇಬ್ರು ಎಲ್ಲ ಹೇಳಿದ್ರು, 7 hours ರಾತ್ರಿಗೆ ತಕೊಂಡೋಗಿ ಅವ್ರ ಫ್ಯಾಮಿಲಿ ಬಂದು ಗಾಡಿ ಅಡ್ಡ ನಿಂತ್ಕೋತಾರೆ ತಾಯಿ ತಂದೆ ಅವ್ರಿಗೆ ಕೊಡಲ್ಲ ಅವರು ಹೆಣ ತಕೊಂಡೋಗಿ ಎಲ್ಲ ನಾಕಾಬಂದಿ ಮಾಡಿ 144 ಸೆಕ್ಷನ್ ತರ ಮಾಡಿ ಅವರು ತಕೊಂಡೋಗಿ. ಇದು ನಮ್ಮ ಅಣ್ಣ ಆದಂತ ಹೈದರಾಬಾದ್ ನಲ್ಲಿ ಇರೋದಕ್ಕೆ ಬಾವಾ ಇಬ್ಬರು ನೀವು ಎಲ್ಲ ಮುಖಂಡರಿಗೆ ತಗೊಂಡು ಪ್ರತಿಯೊಂದು ವಾರ್ಡ್ ನಲ್ಲಿ ಮಾಡ್ಬೇಕಂತ ಆದೇಶ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಸರ್ಕಾರನ ಆದೇಶ ಇದೆ, ರಾಹುಲ್ ಗಾಂಧಿ ಅವ್ರ ತಂಗಿಗೆ ಯಾವ ರೀತಿ 70, 80, 100 ಯಾವ ರೀತಿನೋ ಈ ರೀತಿ ಆಗಿಲ್ಲ, ಅವ್ರ ಬಟ್ಟೆ ಹೇಳ್ತಾ ಇದೆ ಹೆಣ್ಮಕ್ಳು, ರಾಹುಲ್ ಗಾಂಧಿ ಅವ್ರ ತಂಗಿದು ಬಟ್ಟೆ ಹೇಳ್ತಾ ಇದೆ. ಇಂತೇ ಪಿ ಎಂ ಅವ್ರ ತಾಯಿ ಅವ್ರ ತಂದೆ ಅವರ ತಾಯಿ ಪಿಎಂ ಅವ್ರ ಫ್ಯಾಮಿಲಿಗೆ ಅವ್ರು ಬಟ್ಟೆ ಹೇಳ್ತಾರೆ ಅಂದ್ರೆ ನೀನ್ ನಮ್ಗೆ ಏನ್ ಮಾಡಬಹುದು? ಇದು ಎಲ್ಲ ಯೋಚನೆ ಮಾಡೋದು ಮಾತ್ರ, ಇದು ದೇಶಕ್ಕೆ ಪ್ರಾಣ ಕೊಟ್ಟಿದ್ದಾರೆ, ಅವ್ರ ಮನೆ ಫ್ಯಾಮಿಲಿಗೆ ಈ ರೀತಿ ಮಾಡ್ತಾ ಇದ್ದಾರೆ. ರಾಜಕೀಯ ಎಲೆಕ್ಷನ್ ತೋರಿಸ್ಬೇಕು, ಬಟ್ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ. ಇವತ್ತು ಮಾತು ಹೇಳಕ್ ಬಯಸ್ತೀನಿ, ಆ ಯುಪಿ ಪೊಲೀಸರಾಗ್ಲಿ ಯುಪಿ ಸರ್ಕಾರ ಆಗ್ಲಿ ಎಲ್ಲ ದೇಶಕ್ಕೆ ಮುಟ್ಟಕ್ ಮಾತು ಹೇಳಕ್ಕೆ ಬಯಸ್ತಾ ಇದ್ದೀನಿ. 2008 ನಲ್ಲಿ ಇಲ್ಲಿ ಹುಟ್ಟಿ ವಿಶ್ವನಾಥ್ ಅಂತ ವಿಶ್ವ ಅಂತ ಒಬ್ರು ಐಪಿಎಸ್ ಕರ್ನಾಟಕ ಮಣ್ಣಿನ ಮಗ ಆಂಧ್ರ ಹೋಗ್ತಾರೆ ಅಲ್ಲಿ ಐಪಿಎಸ್ ಆಗ್ತಾರೆ, ಮಕ್ಳು ಹೆಣ್ಮಕ್ಳಿಗೆ ಆಸೆ ತಾಗ್ತಾರೆ ಅಂತ ಇನ್ಕೌಂಟರ್ ಮಾಡ್ತಾರೆ, ಅಂತ ಶಕ್ತಿ ನೀವಿಲ್ಲ ಅಂತ ಕೇಳಕ್ಕೆ ಬಯಸ್ಲಿ ನಾನು. ಅದೇ 2018 ನಲ್ಲಿ ಇದೇ ಆಂಧ್ರದಲ್ಲಿ ನೀವು ನೋಡಿರ್ಬೋದು 4 ವೋಟ್ ಮಾಡಿ ಇವ್ರಿಗೆ ಇನ್ಕೌಂಟರ್ ಮಾಡ್ತಾರೆ, ಆ ರೀತಿ ಇವ್ರಿಗೆ ಮಾಡಕ್ಕೆ ಶಕ್ತಿ ಇಲ್ಲ ಅಂತ ಯುಪಿಗೆ ಬಯಸ್ತಾ ಇದ್ದೀನಿ ನಾನು. ಅವ್ರ ಹೆಸರು ವಿಶ್ವನಾಥ್ ಅಂತ ನೋಡ್ಬೋದು. ಇಷ್ಟು 14 19 ದಲಿತ ಮಹಿಳೆಗೆ ಅತ್ಯಾಚಾರ ಮಾಡಿ 4 ಆ ಒಂದು ಠಾಕೂರ್ ಜನ ಬಿಜೆಪಿ ಕಾರ್ಯಕರ್ತರು ಇವತ್ತು ಅಲ್ಲಿ ಅತ್ಯಾಚಾರ ಅವರಿಗೆ ಹೊಡೆದು ಕಾಲ್ ನಾಲ್ಕೆ ಕತ್ತರಿಸಿ ಕೈ ಫ್ರಾಕ್ಚರ್ ಕಾಲ್ ಫ್ರಾಕ್ಚರ್ ಮಾಡಿ ಪೊಲೀಸ್ ಸ್ಟೇಷನ್ ಹೋದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಕಂಪ್ಲೇಂಟ್ ತಗೊಳ್ಳೋರಿಲ್ಲ. ಒಂದು ಒಪ್ಪಿಸಿದ್ದಾರೆ ಸಿಬಿಐ ಇನ್ವೆಸ್ಟಿಗೇಷನ್ ಮಾಡಲಿಂದ, ಅದು ಕೂಡ ಆರೋಪಿಗೆ ರಕ್ಷಣೆ ಮಾಡಿಸಲಾಗಿ ಆ ಸಿಬಿಐ ಕೊಟ್ಟಿದ್ದಾರೆ ಹೊರತು ತುಳಸಿ ಅಲಂಕಾರ ಆಗ್ಬೇಕು, ಒಂದು ಸುಪ್ರೀಂ ಕೋರ್ಟ್ ಜಡ್ಜಿ ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನುಮತಿ ಕೊಡಲ್ಲ. ಇಂಥ ಒಂದು ಮತ್ತೆ ನಮ್ಮ ಉಮೇಶ್ ಎಲ್ಲ ಟೀಮ್ ಸೇರ್ಕೊಂಡು ನಮ್ಮ ಅಯ್ಯೂಬ್ ಅವರು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ ನಮ್ಮ ಸಾಹೇಬರು ಪಿ ಐ ಜಮೀರ್ ಸಾಹೇಬ್ರಿಗು. ಇವರೆಲ್ಲ ಒಂದು ನರ್ಸ್ಕೊಂಡಿಟ್ಟು ಇದು ಮಾಡಿ ಮತ್ತೆ ನಮ್ಮ ಒಂದು ಚೇಜನಗರ್ ಪೊಲೀಸ್ ಸಿಬ್ಬಂದಿ ಅವರಿಗೆ ಎಲ್ಲರಿಗೆ ಟ್ಯಾಂಕ್ಸ್ ಹೇಳಕ್ ಬಯಸ್ತಾ ಇದ್ದೀನಿ. ಎಲ್ಲ ಸರ್ಕಲ್ ನಲ್ಲಿ ಮಾಡೋಣ ಅಂದ್ರೆ ಸರ್ಕಲ್ ನಲ್ಲಿ ಬೇಡ, ಯಾರಿಗೆ ತೊಂದರೆ ಆಗಕ್ ಬೇಡ ಅಂತ ನಾವು ಪಾರಕ್ ನಲ್ಲಿ ಯಾತಕ್ ಮಾಡಿದೀವಿ ಅಂದ್ರೆ ತಿರ್ಗಾವನ್ಸಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ. ಇದು ಜ್ಞಾಪಕ ಆಗ್ಲಿ ಬಾಬಾ ಅಂಬೇಡ್ಕರ್ ಅವ್ರ ಸಂವಿಧಾನ ಮಾಡಿದ್ದು
ಅದಕ್ಕೋಸ್ಕರ ಇಲ್ಲಿ ಮಾಡಿರೋದು. ಈ ಸಂವಿಧಾನದಿಂದ ನಡೀಲಿ ಅಂತ ಬೇರೆ ನಮ್ಮ ಉದ್ದೇಶ ಇಲ್ಲ. ಇಷ್ಟರಲ್ಲಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಖುದಾ ಹಾಫೀಸ್. ನಮಸ್ಕಾರ. ವಿಚಾರಕ್ಕೆ ಸೇರಿರೋದು ಎಲ್ಲ ಗೊತ್ತಿರೋದು ವಿಚಾರನೇ. ಮನೀಷಾ ವಾಲ್ಮೀಕಿ ಅಂತ ಒಂದು ಹೆಣ್ಮಗಳ ಮೇಲೆ ಯು ಪಿನಲ್ಲಿ ಅತ್ಯಾಚಾರ ಏನು ನಡೆದಿದೆ ಅವ್ರಿಗೆ ಮಾಡಿ ಕೊಟ್ಟಂಗೆ ಮಾಡಲಿಲ್ಲ, ಕೊಡದಿದ್ದಂಗೆ ತಗೊಂಡಂಗೆ ಬರ್ನಿಂಗ್ ಮಾಡಿದ್ದೀರಿ. ಈ ಸರ್ಕಾರಕ್ಕೆ ವಿಕಾರ ಅಂತ ಹೇಳಕ್ಕೆ ಇವತ್ತು ಬಯಸ್ತಾ ಇದ್ದೀವಿ. ಇವತ್ತು ಬಾಬಾ ಅಂಬೇಡ್ಕರ್ ಜೆ ಜೆ ನಗರ ಭಾಗದಲ್ಲಿ ಚಾಮರಾಜಪೇಟೆ ಶಾಸಕರು ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವ್ರ ಪರವಾಗಿ, ನಮ್ಮ ಬಾಬಾ ಸಾಹೇಬ್ರ ಪರವಾಗಿ ಎಲ್ಲ ಮುಖಂಡರು ಸೇರಿ ಇವತ್ತು ಮಾತು ಇದು ಧರ್ಮ ಮಾಡಿದ್ದೀವಿ ಅಂದರೆ ಇದು ಒಂದೇ ವಿಚಾರಕ್ಕೋಸ್ಕರ ಆ ಹೆಣ್ಮಗಳಿಗೆ ನ್ಯಾಯ ಸಿಕ್ಕಿದೆ. ಹಿಂಚೆ ನಾವು ಚಿಕ್ಕ ವಯಸ್ಸಿಂದ ಇವತ್ತವರೆಗೂ ಎಲ್ಲೂ ಕೇಳಲಿಲ್ಲ. ಈ ರೀತಿ ಅನ್ಯಾಯವಾಗಿ ಮಾಡಿದಾರಲ್ಲ, ಇದಕ್ಕೆ ನ್ಯಾಯ ಸಿಕ್ಕಿ ಅಂತ ಶಿವರಾಮ್ ಇದು ವಿಶ್ವನಾಥ್ ಅಂತ ಒಬ್ಬರು ಐ ಪಿ ಎಸ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿ ಆಂಧ್ರದಲ್ಲಿ ಹೋಗಿ ಐ ಪಿ ಎಸ್ ಆಗಿರೋರು ನಿಮಗೆ ಎಲ್ಲ ಗೊತ್ತಿರ್ಬೋದು. 2008 ಆಸೆ ತರ್ತಾರೆ ಇದ್ದರು ಒಬ್ಬರು ಹೆಣ್ಮಗಳ ಮೇಲೆ, ಅದಕ್ಕೆ ಎನ್ಕೌಂಟರ್ ಮಾಡಿದ್ರು. ಅದ್ರ ಜೊತೆಗೆ ತಿರ್ಗಾ 2019 ಒಂದು ರೇಪ್ ಮಾಡಿದ ಮೇಲೆ 4 ಎನ್ಕೌಂಟರ್ ಮಾಡಿದ್ರಲ್ಲ, ಆ ಶಕ್ತಿ ಎಲ್ಲ ನಮ್ಮ ಆಲ್ ಐ ಪಿ ಎಸ್ ತಗೊಂಡು ಮಾಡಿದ್ರೆ ಈ ಹೆಣ್ಮಕ್ಳಿಗೆ ಆಗಲಿ, ನಮ್ಮ ದೇಶಕ್ಕಾಗಲಿ, ನಮ್ಮ ಸಂವಿಧಾನಕ್ಕಾಗಲಿ, ಗಾಂಧೀಜಿಯವ್ರು ಮಾತಾಡಿದ್ರಲ್ಲ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಸಿಗಲಿ ಅಂತ, ನಾಳೆ ರಾತ್ರಿ 12 ಮೇಲೆ ಬರಲಿ ಅಂತ ಹೇಳಿದ್ರಲ್ಲ, ಅದು ಬರಬೇಕಂದ್ರೆ ಎಲ್ಲ ನ್ಯಾಯ ರೀತಿದಲ್ಲಿ ಸಂವಿಧಾನ ಏನು ಬರೆದಿದ್ದಾವೆ ಅದು ರೀತಿ ಮಾಡಿದ್ರೆ ನಿಮಗೆ ನಮಗೆ ಎಲ್ಲ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೇದಾಗ್ತದೆ. ಸಾರೇ ಜಹಾನ್ ಸೆ ಅಕ್ಷ ಹಿಂದೂಸ್ತಾನ್ ಹಮಾರ ಏ ಗುಲ್ಗುಲೆ ಹೇ ಗುಲಿಸ್ತಾನ್ ಹಮಾರ ಅಂದರೆ ಗುಲಿಸ್ತಾನ್ ಅಂದರೆ ಅದಕ್ಕೆ ಅರ್ಥ ಏನಂದರೆ ಒಂದು ಬೊಕ್ಕೆನಲ್ಲಿ ಸುಮಾರು ಹೂವು ಸೇರಿದ್ರೆ ಅದು ಗುಲಿಸ್ತಾನ ಅಂದರೆ ಅದೆಲ್ಲ ಹೋಗಿ ಆಸಿಟ್ ಹಾಕದ ಪರಿಸ್ಥಿತಿ ಮಾಡಿರ್ತಾರೆ. ಇವರು ಅನ್ಯಾಯ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ ಹೆಣ್ಮಕ್ಳ ಮೇಲೆ. ಇದಕ್ಕೆ ದೇವರವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಬಯಸ್ತಾ ಇದ್ದೀವಿ. ಅವ್ರಿಗೆ ನ್ಯಾಯ ಸಿಕ್ಕಲಿ ಅಂತ ಇವತ್ತು ಮನೀಷಾ ವಾಲ್ಮೀಕಿ ಅವರಿಗೆ ನ್ಯಾಯ ಸಿಕ್ಕಲಿ, ಅವ್ರ ಫ್ಯಾಮಿಲಿಗೆ ಸಮಾಧಾನ ಆಗಲಿ, ಅವ್ರಿಗೆಲ್ಲ ಇದು ಮಾಡಿದ್ರೆ ಸರಿಯಾಗ್ತಾ ಇದೆ. ನಮ್ಮ ದೇಶದಲ್ಲಿ ಬೇರೆ ಹೆಣ್ಮಕ್ಳಿಗೆ ಧೈರ್ಯ ಬರ್ತದೆ, ಹೆಣ್ಮಕ್ಳು ಓಡಾಡ್ಬೋದು ಅಂದರೆ ಅದು ಧೈರ್ಯ ಬರಬೇಕು. ಈ ರೀತಿ ಅನ್ಯಾಯ ನಡೀತಾ ಇರೋದು, ಒಬ್ಬರು ಸಿ ಎಮ್ ಅವ್ರ ಸರ್ಕಾರದಲ್ಲಿ ಪಿ ಎಮ್ ಆಗಿ ಅವ್ರ ಸರ್ಕಾರದಲ್ಲಿ ರಾತ್ರಿ ರಾತ್ರಿ ತಗೊಂಡೋಗಿ ಸುಡ್ತಾರೆ ಅಂದರೆ ಇದು ದೌರ್ಜನ್ಯ ಅನ್ಯಾಯ ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀವಿ. ಅದಕ್ಕೆ ನಮ್ಮ ಎಲ್ಲ ಭಾಗದ್ದು ಎಲ್ಲ ಮುಖಂಡರು, ಎಕ್ಸ್ಕಾರ್ಪೊರೇಟರು, ಪ್ರೆಸಿಡೆಂಟು ಎಲ್ಲ ಬಂದು ಇವತ್ತು ಇದು ಇಲ್ಲಿ ಮಾಡೋಕ್ಕೆ ಉದ್ದೇಶ ನಿಮ್ಗೆ ಯಾವಾಗಲೂ ತಿಳಿಸಿದೆ. ಸಂವಿಧಾನ ಯಾವ ರೀತಿ ಬೈ ಬಿ ಆರ್ ಅಂಬೇಡ್ಕರ್ ಸಾರು ಸಂವಿಧಾನ ಶಿಲ್ಪಿ ಅಂತ ಬರೆದಿದ್ರಲ್ಲ, ಇದು ನಮ್ಮದು ತಗೊಂಡಿದ್ದ ಮೇಲೆ ಅವ್ರಿಗೆ ಜ್ಞಾಪಕ ಬರಲಿ. ಸಂವಿಧಾನ ಇನ್ನೂ ಉಳ್ಕೊಂಡಿದೆ, ಸಂವಿಧಾನಕ್ಕೋಸ್ಕರ ನಮ್ಮ ಪ್ರಾಣ ಹೋದರೂ ಕೂಡ ಚಿಂತೆ ಇಲ್ಲ ಅಂತ ನಾವು ಇವತ್ತು ಸೆರೆಗೆ ಕಾರಣ ಇಷ್ಟು ಹೇಳಕ್ಕೆ ಬಯಸ್ತೀವಿ. ನಮಸ್ಕಾರ. 14 ಒಂದು ದಲಿತ ಹೆಣ್ಮಗಳ ಮೇಲೆ ದೌರ್ಜನ್ಯ ಅತ್ಯಾಚಾರ ನಡೆದು ಅವಳಿಗೆ ಒಂದು ಸರಿಯಾದ ಆರೈಕೆ ಕೊಡದೆ, ಅವಳ ಕಂಪ್ಲೇಂಟ್ ತಗೊಳ್ಳದೆ, ಸರಿಯಾದ ನ್ಯಾಯ ಕೊಡದೆ, ಅವ್ರ ತೀರು ಹೋದ ನಂತರ ತಂದೆ ತಾಯಿ ಕೂಡ ಡೆಡ್ ಬಾಡಿ ಕೊಡದೆ, ಅವ್ರನ್ನ ಯಾರಿಗೂ ಗೊತ್ತಾಗದಂಗೆ ಅವಳನ್ನ ಹೋಗಿ 2 AM ಆ ಡೆಡ್ ಬಾಡಿ ಸುಟ್ಟ ಒಂದು ಪ್ರಕರಣದ ಬಗ್ಗೆ ಇವತ್ತೊಂದು ಈ ಒಂದು ಪ್ರತಿಭಟನೆಯನ್ನು ನಮ್ಮ ಈ ವಿಭಾಗದ ಕಾರ್ಪೊರೇಟರ್ ಅಂತ ಸೀಮ ಅಲ್ತಾಫ್ ಖಾನ್ರವರು, ಬ್ಲಾಕ್ ಅಧ್ಯಕ್ಷರು ಅಲ್ತಾಫ್ ರವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಬಹಳ ನಾನು ಅದಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅದು ಅಲ್ಲೂ ಕೂಡ ಇವತ್ತು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಒಂದು ಸ್ಟ್ಯಾಚ್ಯೂ ಕೆಳಗಡೆ ಇದನ್ನ ಯಾಕೆ ಮಾಡಿದ್ದಾರೆ ಅಂತಂದರೆ, ಯಾಕೆ ಮಾಡಿದ್ದೇವೆ ಅಂತಂದರೆ, ಇವತ್ತು ಸಂವಿಧಾನದಲ್ಲಿ ಸಂವಿಧಾನವನ್ನು ಅವರು ಬರೆದಿದ್ದಾರೆ. ಸಂವಿಧಾನದ ವಿರೋಧಿಗಳು ಇವತ್ತು ನಮ್ಮ ದೇಶದಲ್ಲಿ ಬೆಳೀತಾ ಇದ್ದಾರೆ. ಸಂವಿಧಾನವನ್ನು ಅದನ್ನು ಮುಚ್ಚಬೇಕು, ಅದನ್ನು ಬದಲು ಮಾಡಬೇಕೆಂಬ ಒಂದು ಉದ್ದೇಶದಿಂದ ಒಂದು ಹಿಡನ್ ಎಜೆಂಡಾ ಇಟ್ಟುಕೊಂಡು ಇವತ್ತು ಬಿಜೆಪಿ ಕೇಂದ್ರ ಸರ್ಕಾರ ಇರ್ಬೋದು, ಯು ಪಿ ಯೋಗ್ಯ ಸರ್ಕಾರ ಇರ್ಬೋದು, ಇವತ್ತು ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಯು ಪಿಯಲ್ಲಿ ದಿನನಿತ್ಯ ದಲಿತ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ನಡು ಬೀದಿಯಲ್ಲಿ ಅವ್ರಿಗೆ ಹೊಡೆಯುವುದು, ಜೊತೆಯಲ್ಲಿ ಅವರನ್ನು ಸುಡುವುದು, ಇದು ನಿರಂತರವಾಗಿ ನಡೀತಾ ಇದೆ. ಇದು ಹಿಂದೆ ನಡಿಬಾರದು. ಅಂತ ಹೆಣ್ಮಕ್ಳ ಒಂದು ತೀರಿವಾದಂತಹ ಹೆಣ್ಮಕ್ಳ ಹೋಗಿ ಮನೆ ಅವ್ರ ತಂದೆ ತಾಯಿ ಸಾಂತ್ವನ ಹೇಳಲಂತ ಹೊರಟ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಹೋದವ್ರಿಗೆ ತಡೆದು ಅವರಿಗೆ ಬೀಳಿಸಿ ಹೊಡೆದು ಅವರ ಮೈ ಮೇಲೆ ಬಟ್ಟೆಗೆ ಕೈ ಹಾಕಿ ಇಂಥ ದೌರ್ಜನ್ಯವನ್ನು ಉತ್ತರ ಪ್ರದೇಶ ಪೊಲೀಸರು ಮಾಡಿದ್ದಾರೆ. ಇದಕ್ಕೆ ಪೊಲೀಸರು ಇಷ್ಟು ಮಾಡಬೇಕಾದ್ರೆ ನಾನು ಕೂಡ ಇಲಾಖೆಯಲ್ಲಿ ಇದ್ದೆ. ಆದರೆ ಇದು ಮುಖ್ಯಮಂತ್ರಿಗೆ ಕುಮ್ಮಕ್ಕಿಲ್ಲದೆ, ಮುಖ್ಯಮಂತ್ರಿ ನೇರ ಡೈರೆಕ್ಷನ್ ಇಲ್ಲದೆ ಇದು ಖಂಡಿತ ಸಾಧ್ಯ ಇಲ್ಲ. ಇದು ಬಿಜೆಪಿ ಸರ್ಕಾರದ ಕುಮ್ಮಕ್ಕು. ಅವ್ರಿಗೆ ಮೊದಲಿನಿಂದಲೂ ಹೆಣ್ಮಕ್ಳ ಮೇಲೆ ಒಂದು ಅಭಿಮಾನ ಪ್ರೀತಿ, ಅವ್ರಿಗೆ ನ್ಯಾಯ ಕೊಡುವಂಥ ಇರಾದೆ ಖಂಡಿತ ಇಲ್ಲ. ಅವ್ರು ಯಾವುದೇ ಒಂದು ಇವರಿಗೆ ಬಿಜೆಪಿ ಸರ್ಕಾರ ಒಂದು ಕಾನೂನು ಕೂಡ ಮಾಡಿಲ್ಲ. ಈ ಒಂದು ಹೆಣ್ಮಕ್ಳ ಪರವಾಗಿ ಒಂದು ಅವರ ವಿರುದ್ಧ ಏನೋ ದೌರ್ಜನ್ಯ ಆಗದಂತೆ ತಡೆಗಟ್ಟಲಿಕ್ಕೆ ಇದು ಕಾನೂನು ಮಾಡಿದರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಿದೆ. ಈ ವಿಭಾಗದಲ್ಲಿ ಮಾನವೀಯತೆ ಹೊಂದಂತಹ ಒಂದು ಎಂ ಎಲ್ ಎ
ಬಿಜೆಪಿ ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ, ಅವರು ಇವತ್ತು ಒಂದು ಮಾಡುವಂತ ಸೇವೆ ನೋಡಿದ್ರು ಅಂತಂದ್ರೆ ಈ ಬಿಜೆಪಿಯವರಿಗೆ ಅಂತ ಮನಸ್ಸು ಅಂತ ಹೃದಯ ಖಂಡಿತ ಬರಲ್ಲ. ಆ ಹೃದಯ ಬರಲಿ ಎಲ್ಲರಿಗೂ ಅಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದು ಅಲ್ಲದೆ ಈ ಒಂದು ಬಿಜೆಪಿ ಸರ್ಕಾರ ದೇಶದಿಂದ ಎಷ್ಟು ಬೇಗ ಹೋಗುತ್ತೆ ಅಷ್ಟು ನಮ್ಮ ದೇಶ ಉಳಿತದೆ, ಜನರಿಗೆ ರಕ್ಷಣೆ ಸಿಗುತ್ತೆ, ದಲಿತರಿಗೆ ರಕ್ಷಣೆ ಸಿಗುತ್ತೆ, ಅಲ್ಪಸಂಖ್ಯಾತರಿಗೆ ರಕ್ಷಣೆ ಸಿಗುತ್ತೆ, ಬ್ಯಾಕ್ವರ್ಡ್ ಕ್ಲಾಸ್ ರಕ್ಷಣೆ ಸಿಗುತ್ತೆ, ನಮ್ಮ ಸಂವಿಧಾನ ಉಳಿತದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬಯಸ್ತೇವೆ.